ವೀಕ್ಷಕರೇ, ಮದ್ದೂರು ಪ್ರಕಾಶ್ನ ಮರ್ಡರಾಗಿದ್ದ ಮರುದಿನವೇ ಕೆಲವೆಡೆ ಸುದ್ದಿಯಾಗಿದ್ದು ಕೋತಿರಾಮನ ಹೆಸರು. ಕೋತಿರಾಮಂದೇ ಈ ಕೆಲಸ ಅನ್ನೋ ರೀತಿಯಲ್ಲಿ ಕೆಲವು ಕಡೆ ಸುದ್ದಿಯಾಗಿತ್ತು. ಆದರೆ ನಿಜಕ್ಕೂ ಈ ಪ್ರಕರಣಕ್ಕೂ ಕೋತಿರಾಮನಿಗೂ ಸಂಬಂಧ ಇದೆಯಾ? ಈ ಬಗ್ಗೆ ಕೋತಿರಾಮ ಏನು ಹೇಳ್ತಾನೆ, ರಾನಿವಸ್ನೊಂದಿಗೆ ಕೋತಿರಾಮ ಹೇಳಿದ್ದೇನು ಮುಂತಾದ ಅನೇಕ ವಿಚಾರಗಳನ್ನ ತರ್ತೇನೆ. ಅದಕ್ಕೂ ಮುನ್ನ ನಿಮಗೆ ಗೊತ್ತಾ, ಹೂ ಇಸ್ ದಿಸ್ ಕೋತಿರಾಮ? ವೀಕ್ಷಕರೇ, ಕೋತಿರಾಮನ ಹೆಸರನ್ನಿಟ್ಕೊಂಡು ಆ ಬಗ್ಗೆ ಕೆದಕ್ತಾ ಹೋದರೆ ನಾವು ಹೋಗಿ ನಿಲ್ಲದೆ ಬೆಂಗಳೂರಿನ ವಿಜಯನಗರದ ತಿಮ್ಮೇನಹಳ್ಳಿ. ಯಾಕಂದರೆ ತಿಮ್ಮೇನಹಳ್ಳಿಯಲ್ಲಿ ಅಂದಿನ ಕಾಲಕ್ಕೆ ತಮ್ಮಯ್ಯ ಎನ್ನುವ ಒಬ್ಬ ರೌಡಿ ಇದ್ದ. ಇದೇ ತಮ್ಮಯ್ಯನಿಗೆ ನೆಚ್ಚಿನ ಬಂಟನಾಗಿ ಆಪ್ತನಾಗಿದ್ದದ್ದು ಮಂಜುನಾಥ್ ಅಲಿಯಾಸ್ ಮಚ್ಚ. ಕಾಮಾಕ್ಷಿಪಾಳ್ಯದ ಈ ಮಂಜುನಾಥ್ ಅಲಿಯಾಸ್ ಮಚ್ಚ ತನ್ನದೇ ಒಂದು ಪಡೆಯನ್ನು ಇಟ್ಕೊಂಡಿದ್ದ. ಆ ಪಡೆಯಲ್ಲಿ ಮುಖ್ಯವಾಗಿದ್ದೇ ಇದೇ ಕೋತಿರಾಮ. ಕಾಮಾಕ್ಷಿಪಾಳ್ಯದ ಭೀಕರ ಕಥೆಗಳನ್ನು ಹೇಳ್ತಾ ಹೋದರೆ ಆ ದಿಕ್ಕೇ ಬದಲಾಗುತ್ತೆ. ಈಗ ಕಮಿಂಗ್ ಟು ಕೋತಿರಾಮ, ಮದ್ದೂರಿನ ಪ್ರಕಾಶ್ ಮರ್ಡರ್ ಕೇಸ್ ಬಗ್ಗೆ ತನ್ನ ಕೈವಾಡ ಇದೆಯೋ ಇಲ್ಲೋ ಎಂಬ ಬಗ್ಗೆ ಕೋತಿರಾಮ ಏನಂತ ಹೇಳ್ದ ನೀವೇ ಕೇಳಿ. ಹಲೋ ಸರ್, ನಮಸ್ತೆ ಸರ್. ಇದು ಈಗ ಮದ್ದೂರು ಪ್ರಕಾಶ್ ಮರ್ಡರ್ ಕೇಸಲ್ಲಿ ನಿಮ್ಮ ಹೆಸರು ಕೇಳ್ಬರ್ತಾ ಇದೆ ಮಾಧ್ಯಮ ಸುದ್ದಿಗಳಲ್ಲೆಲ್ಲ ಕಡೆ. ಇದ್ರ ಬಗ್ಗೆ ಪ್ರಕಾಶ್ ನನ್ಗೆ ಯಾರು ಅಂತಾನು ಗೊತ್ತಿಲ್ಲ, ಪ್ರಕಾಶ್ಗೂ ನನಗೂ ಲಿಂಕು ಇಲ್ಲ. ಅದು ಏನಕ್ಕೆ ಬಂತು ಇಲ್ಲ ಯಾರು ಹೇಳಿರು ಏನು ಅಂತ ನನಗೆ ಸ್ವಲ್ಪನೂ ನನಗೆ ಹೇಳೋಷ್ಟು ಗೊತ್ತಿಲ್ಲ. ಅದು ಅದು ವಿಚಾರನೇ ನನಗೆ ಗೊತ್ತಿಲ್ಲ ನನಗೆ. ಮತ್ತೆ ಯಾಕೆ ಬಂತು ನಿಮ್ಮ ಹೆಸರು ಸರ್? ನನಗೆ ಗೊತ್ತಿಲ್ಲ. ನಾನು ಎಲ್ಲ ಆಫೀಸರ್ ಎಲ್ಲ ಹೇಳಿದ್ರು, ಒಂದು 2006 ಅಲ್ಲಿ ನಾನು ಜೈಲ್ಗೆ ಹೋದ ಹೋಗ್ಬೇಕಾದ್ರೆ ಇಲ್ಲ ಆಫೀಸರ್ ಹೇಳಿದ್ರು, ಹೋಗ್ಬಿಟ್ಟು ಎಲ್ಲ ಕೇಸ್ ಮುಗಿಸ್ಕೊಂಬಂದು ಅರ ಇದ್ರೆ ನಿಮಗೆ ಏನು ಸಪೋರ್ಟ್ ಬೇಕೋ ಮಾಡ್ತೀನಿ. ನಾನು ಅವ್ರು ಹೇಳ್ದಂಗೆ ಹೋಗಿ ನಾನು ಕೇಸ್ ಮುಗಿಸ್ಕೊಂಡು ಬಂದೆ. ಬಂದು ಒಂದು 5 ವರ್ಷ ಆಯಿತು ಫ್ಯಾಮಿಲಿ ಹಂಗ ನಂಗೆ ಮದುವೆ ಆಗ್ಬಿಟ್ಟು ನನ್ನ ಪಾಡ ನಾನು ಆರಾಮಾಗಿದ್ದೆ. ಯಾವುದಕ್ಕೂ ಬಂದಾಗಿಂದನು ಆಫೀಸ್ ಪೊಲೀಸರು ಆಗಲಿ ಎಲ್ಲ ಎಲ್ಲಿ ಕರೆದ್ರು ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅವರು. ಸೊ ಹಂಗಾರೆ 5 ವರ್ಷದಿಂದ ಯಾವುದು ಪ್ರಕರಣ ಇಲ್ಲ ನಿಮ್ದು ಹೊಸದು? ಸರ್ ಯಾವುದು ಇಲ್ಲ ಸರ್, ನಾವು ಬೇರೆ ಯಾವುದು ಇಲ್ಲ. ನಾನು ಆರಾಮಾಗಿದ್ದೆ ಮನೆ ನನ್ನ ಹುಡುಗರು ಸಮೇತ ನಾನು ಇಕ್ಕಂಡಿಲ್ಲ. ಇದು ಯಾರು ಹೇಳಿರು ಅಂತ ಏನ್ ಕೇಳಿರು ಹೋಲಿ ಎಂಕ್ವೈರಿ ಮಾಡ್ಬಿಟ್ಟು ಆಗ್ತದೆ. ಸುಮ್ಮನೆ ಈ ತರ ಮಾಡಿದ್ರೆ ನಮ್ ಲೈಫ್ ಹಾಳಾಗ ನೋಡಿದ್ರಲ್ಲ ಮಕ್ಳುಗಳೆಲ್ಲವೇ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಏನೋ ಒಂದ್ ಟೈಮ್ ಅಲ್ಲಿ ಮಾ ಆಯ್ತು, ಅವಾಗೆಲ್ಲ ಕೇಸ್ ಆಯ್ತು ಆಯ್ತು. ಇವಾಗ ನಮ್ಗೂ 48 ವರ್ಷ ಆಯ್ತು, ಯಾವ್ದು ಬೇಡ ಅನ್ಬಿಟ್ಟು ನಾವು ಆರಾಮ ಹೆಂಡತಿ ಮಕ್ಕಳು ಇದೆ. ನಾನು ಯಾರು ಹುಡುಗರ್ನು ಇಕ್ಕಂಡಿಲ್ಲ, ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಂಡು ಎಲ್ಲಿ ಕರೆದ್ರು ಹೋಗ್ತೀನಿ ನನ್ನ ಎಂಕ್ವೈರಿಗೆ. ಇದು ಈ ಪ್ರಕರಣದಲ್ಲಿ ಇಲಾಖೆಯವರು ನಿಮ್ಗೆ ಇದು ಮಾಡಿಲ್ವಾ ಇನ್ನ ಸಂಪರ್ಕ? ಇಲ್ಲ ಸರ್, ಯಾರು ಏನ್ ಮಾಡಿಲ್ಲ ಸರ್. ನಾನು ಮನೇಲೇ ಇದ್ದೀನಿ, ಮನೇಲೇ ಇದ್ದೀನಿ. ಯಾರೇ ಫೋನ್ ಮಾಡಿದ್ರು ನಾನು ಹೋಗ್ತಿದ್ದಾ ಇದ್ದೀನಿ ಸರ್. ನಂದೇನು ಇಲ್ವಲ್ಲ ಸರ್, ಅವ್ರಿಗೂ ಗೊತ್ತು, ಆಫೀಸರ್ಸ್ಗೂ ಗೊತ್ತಲ್ವಾ ಸರ್, ಅವರು ಎಂಕ್ವೈರಿ ಮಾಡಿರ್ತಾರಲ್ಲ. ನಾವು ಯಾವಾಗ ಸಿದ್ದ ಅವ್ರು ಯಾವಾಗ ಕರೆದ್ರು ನಾನು ಹೋಗಿ ಸಿದ್ಧ ಇದ್ದೀನಿ ಸರ್. ಪ್ರಕಾಶ್ ಯಾರು ಅಂತಾನೆ ಗೊತ್ತಿಲ್ವಲ್ಲ ಸರ್ ನನ್ಗೆ. ನಾನು ಮನೇಲಿದ್ದ ಟಿವಿ ನೋಡಿದಾಗ ನಾನೇ ದಿಗ್ಭ್ರಮ ಆದೆ. ಇದೇ ಇದ್ಕಿದಾಗ ನನ್ಗೂ ಅದಕ್ಕೂ ಸಂಬಂಧನೇ ಇಲ್ವಲ್ಲ ಸರ್, ಇದು ಏನಕ್ಕೆ ಬರ್ತಾ ಇದೆ ಅಂತ. ಈ ತರ ಆಯ್ತು ಅಂದ್ರೆ ಅಲ್ಲವೇ ಸರ್, ಮಾಧ್ಯಮದವ್ರ ಮೇಲೆ ನಮಗೂ ಒಂದು ಅಭಿಮಾನ ಇದೆ ನೋಡಿ. ಒಂದು ಒಳ್ಳೇದಾಗ್ಬೇಕು ಸರ್, ಈ ತರ ಇಲ್ದಿದ್ನೆಲ್ಲ ಸುಮ್ಮನೆ ಇದಾದ್ರೆ ಎಷ್ಟು ಎಷ್ಟು ಪ್ರಾಬ್ಲಮ್ ಆಗುತ್ತೆ. ನಮಗೂ ಒಂದು ಅಭಿಮಾನ ಐತೆ, ಮಾಧ್ಯಮದವ್ರು ಬೇಕು. ಆದ್ರೆ ಒಂದು ಸ್ವಲ್ಪ ತನಿಖೆ ಮಾಡಿ ಹಾಕ್ಬೋದಲ್ವ ಸರ್, ಸುಮ್ಮನೆ ಯಾರ್ಯಾರು ಹೇಳ್ತಾರೆ ಈ ತರ, ಅದು ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಎನ್ಕ್ವೈರಿ ಮಾಡ್ಲಿ, ಇನ್ನ ಎನ್ಕ್ವೈರಿ ಮಾಡ್ಲಿ, ಏನೇ ನಮ್ದೇನೋ ತಪ್ಪಿದ್ರೆ ಮಾಡ್ಲಿ, ಏನ್ ತೊಂದ್ರೆ ಇಲ್ವಾ.
ಇಲಾಖೆಯವರು ಯಾವಾಗ ಕಂಡ್ರು ಹೋಗಿ ಸಿದ್ಧ ಇಲ್ಲ ಸರ್, ಯಾವಾಗ ಕಂಡ್ರು ಹೋಗಿ ಸಿದ್ಧ ಸರ್. ನಮ್ಮ ಮನೇಲೆ ಇದ್ದೀನಿ ಸರ್, ಮನೆ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ, ಮನೇಲೆ ಇದ್ದೀನಿ. ಯಾರೇ ಸರ್ ಆಫೀಸರ್ಸ್ ಯಾರೇ ಕಂಡ್ರು ಈ ವಿಷಯದಲ್ಲಿ ನಾನು ಯಾವಾಗ ಬೇಕಾದ್ರೂ 24 ಅವರ್ ಯಾವಾಗ ಬೇಕಾದ್ರೂ ಹೋಗ್ತೀನಿ ಸರ್, ನಾನು ರೆಡಿ ಇದ್ದೀನಿ. ಸರಿ ಆಯ್ತು. ನಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.